ಮೇಡಮ್, ನಮ್ಮ ಅಪ್ಪ ಭಾಷ್ದು ನಮ್ಮ ದೇವ್ರದು ಕಲಿಯುಗದ ದೇವರು ಹೇಳ್ತಾ ಇಲ್ವಾ, ಇಷ್ಟು ವರ್ಷದಲ್ಲಿ ಯಾರ್ಯಾರೋ ನಾಯಕ ನಟರು ಮಹಾನುಭಾವನ ಹುಟ್ಟಿದ್ರು ಹೋದ್ರು, ಅದು ನಮ್ಮ ಅಪ್ಪು ಭಾಷ್ ರೀತಿ ಇಡೀ ವರ್ಲ್ಡಲ್ಲ ಯಾರು ಹೆಸರು ಮಾಡೋಕೆ ಸಾಧ್ಯ ಇಲ್ಲ. ದೇವಸ್ಥಾನನೇ ಪಡೆದಿದ್ದಾರೆ. ಏನಕ್ಕೆ ಕಾರಣ ಅಂತಂದರೆ, ಎಲ್ಲ ಪೂಜೆಗಳಲ್ಲಿ ಮುಖ್ಯವಾಗಿ ಫಸ್ಟ್ ನಮ್ಮ ಗಣೇಶನ ಪೂಜೆ ಮಾಡ್ತೀನಿ ಅಂತ ಹಿಂದೂ ಸಂಪ್ರದಾಯದಲ್ಲಿದೆ. ಎಲ್ಲ ಗಣೇಶನ ಪೂಜೆ ಮಾಡಿ ಎಲ್ಲ ದೇವ್ರಿಗೆ ಮಾಡೋರು. ಈಗ ಯಾವುದೇ ಆಗಲಿ ಸರ್ಕಾರ ಆಗಲಿ ಜನಸಾಮಾನ್ಯರಾಗಲಿ ಯಾರೇ ಆಗಲಿ ಅಪ್ಪು ಭಾಷ್ ಇಲ್ದಿರ ಸೆಲೆಬ್ರೇಷನ್ ಮಾಡೋರು ಯಾರು ಇಲ್ಲ. ಅಪ್ಪು ಭಾಷ್ ದೇವರಾಗ್ಬಿಟ್ಟಿದ್ದಾರೆ. ಇಡೀ ವರ್ಲ್ಡ್ಗೆ ನಮ್ಮ ಅಪ್ಪು ಭಾಷು ದೇವ್ರ ರೀತಿ ಅಭಿಮಾನಿಗಳಿಗೆ ದರ್ಶನ ಕೊಟ್ಟಿದ್ದಾರೆ. ಅವ್ರನ್ನ ನೋಡಿದಂಥ ನಾವು ಕನ್ನಡಿಗರಾದಂಥವ್ರು, ನಾವು ನಮ್ಮ ಅಪ್ಪು ಭಾಷು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ರಲ್ಲ, ಆ ಕರ್ನಾಟಕದಲ್ಲಿ ನಾವು ಹುಟ್ಟಿದ್ದೀವಲ್ಲ ಅಂತ ನಾವು ಗರ್ವದಿಂದ ಹೇಳ್ಕೊಂತೀವಿ. ಇನ್ನೊಂದೇನು ಅಂತಂದರೆ, ಗಂಧದಗುಡಿ ನಮ್ಮದು ಲಾಸ್ಟ್ ನಮ್ಮ ಅಪ್ಪು ಭಾಷ್ದು. ನಮ್ಗೆ ಅಪ್ಪು ಭಾಷ್ದು ಸಿನಿಮಾ ಅಂತ ಬಂದ ಅಂತಂದರೆ ಫೈಟು ಮತ್ತು ಡ್ಯಾನ್ಸೇ. ನಮ್ಮ ಮುಖ್ಯವಾಗಿ ಫೈಟು ಡ್ಯಾನ್ಸೇ, ಅದು ಈ ಸಿನಿಮಾದಲ್ಲಿ ಇರಲ್ಲ. ಯಾಕಂದರೆ ಬಯೋಗ್ರಫಿ ಇರೋದ್ರಿಂದ ಇದರಲ್ಲಿರಲ್ಲ. ಆದರೆ ನಮ್ಮ ಅಪ್ಪು ಭಾಷ್ ಸಿನಿಮಾದಲ್ಲಿ ಇಲ್ಲದೇ ಹೋದ್ರೂ ಮುನ್ನೊಂದು ಕೊಯ್ನೂರು ವಜ್ರ ಅಂತಾರಲ್ಲ, ಆ ರೀತಿ ನಮ್ಮ ಅಪ್ಪು ಭಾಷ್ದು ಒಂದು ಸ್ಮೈಲ್ ಇದೆ. ಆ ಸ್ಮೈಲ್ಗೆ ಎಲ್ಲರೂ ಇಡೀ ಕರ್ನಾಟಕನೇ ಕಳೆದೋಗ್ಬಿಡ್ತಾರೆ. ಆ ಸ್ಮೈಲ್ಗೆ ಮತ್ತು ಅವರ ಮಕಾನ ಲಾಸ್ಟ್ ಸಿನಿಮಾ ಆಗಿರೋದ್ರಿಂದ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ನಮ್ಮ ಅಪ್ಪು ಭಾಷು ಗಂಧದಗುಡಿ ಸಿನಿಮಾ ವರ್ಲ್ಡ್ ರೆಕಾರ್ಡ್ ಮಾಡುತ್ತೆ, ಹಿಸ್ಟ್ರಿ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಮೇಡಮ್. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.